ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫ್ರೆಂಡ್ಸ್ ನಾನು ನಿಮಗೆಲ್ಲ ಎಕ್ಕರೆ ಯಾವ ರೀತಿ ಮಾಡೋದು ಸಿಂಪಲ್ಲಾಗೆ ಅಂತ ಇದ್ದೀನಿ ಫಸ್ಟ್ ನಾನು ಒಂದು ಬಾಣ್ಲೀಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ನಾನು ನೆಕ್ಸ್ಟ್ ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಜೀರಿಗೆ ಫುಲ್ಲು ಕೆಂಪು ಬಣ್ಣ ಬರೋವರೆಗೂ ಜೀರಿಗೆನ ಫ್ರೈ ಮಾಡ್ಕೊಬೇಕು ಇದೊಂದು ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ಅದಕ್ಕಿಂತ ಜಾಸ್ತಿ ಟೈಮ್ಸ್ ಏನು ಬೇಕಾಗಲ್ಲ ಏನೊಂದು ಸೆವೆನ್ ಟು ಟೆನ್ ಮಿನಿಟ್ಸಲ್ಲಿ ಈ ರೆಸಿಪಿ ಫುಲ್ಲು ಬೇಗ ಆಗೋಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ನಾಲ್ಕೈದು ಹೆಸುಳು ಬೆಳ್ಳುಳ್ಳಿನ ಜಚ್ಕೊಂಡಿದ್ದೀನಿ ಜಚ್ಕೊಂಡಿರೋ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಫುಲ್ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ತುಂಬ ಸೀಸ್ಕೋಬಾರ್ದು ತುಂಬ ಸೀಸ್ಕೊಂಡಷ್ಟು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಸೀದೋಗರೆ ಸ್ಮೆಲ್ ಥರ ಬರ್ತಾ ಇರತ್ತೆ ಈ ಬೆಳ್ಳುಳ್ಳಿ ಸೊ ಒಗ್ಗರಣೆಯಲ್ಲಿ ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೊಂಡು ನೆಕ್ಸ್ಟ್ ನಾನು ಅದಕ್ಕೆ ಒಂದು ದಪ್ಪ ಗಾತ್ರದ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅರ್ಧಂಬರ್ಧ ಅರ್ಧ ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿ ಟೇಸ್ಟ್ ಚೆನ್ನಾಗಿರಲ್ಲ ಹಸಿ ಹಸಿ ಸ್ಮೆಲ್ ಥರ ಬರ್ತಾ ಇರುತ್ತೆ ಸೊ ಚೆನ್ನಾಗಿ ಅದು ಫುಲ್ ಒಂಥರ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ನೋಡಿ ಗೋಲ್ಡನ್ ಕಲರ್ ಬರ್ತಾ ಇದೆ ಈರುಳ್ಳಿ ಸೊ ಈಗ ರೈಟ್ ಟೈಮು ನಾವೀಗ ಇವಾಗ ಏನು ಮಾಡಬೇಕಪ್ಪ ಅಂದರೆ ನಾನು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ ಒಂದು ದಪ್ಪು ಟೊಮೆಟೊ ಆ ದಪ್ಪು ಟೊಮೆಟೊನ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಟೊಮೆಟೊ ಸ್ವಲ್ಪ ಬೇಯಬೇಕು ಮೆತ್ತಗೆ ಹಾಕ್ಬೇಕು ಅಲ್ಲಿವರೆಗೂ ಅದನ್ನು ನಾವು ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಈಗ ನೋಡಿ ನಾನು ಎಣ್ಣೆಲೆ ಹುರ್ಕೊತಾ ಇದ್ದೀನಿ ಟೊಮೆಟೊ ತುಂಬ ಮೆತ್ತಗಾದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅದು ಬೇಯಲಿಲ್ಲ ಟೊಮೆಟೊ ಅಂದರೆ ನಮಗೆ ಅದು ಮೊಟ್ಟೆ ಜೊತೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಚೆನ್ನಾಗಿ ಟೊಮೆಟೊನ ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಅರ್ಶನದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಅರ್ಶಿನದ ಪುಡಿ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಒಂದು ಮಿಕ್ಸ್ ಕೊಡಬೇಕು ಅರ್ಶನದ ಪುಡಿ ಹಾಕಿ ನೆಕ್ಸ್ಟ್ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ತೀನಿ ಏನಕ್ಕೆ ಅಂದರೆ ಟೊಮೆಟೊ ಬೇಯಬೇಕು ನಾವು ಎಣ್ಣೆನೂ ಕಡಿಮೆ ಹಾಕಿರೋದ್ರಿಂದ ಟೊಮೆಟೋನ ಬೇಯಲ್ಲ ಬೇಕಾ ಸೊ ಅದಕ್ಕೋಸ್ಕರ ಟೊಮೆಟೊ ಮೆತ್ತಗಾಗಬೇಕು ಅಂತ ನಾನು ಏನು ಮಾಡಿದೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತಿದ್ದೀನಿ ನನಗೆ ನೀರು ಏನಾಗ್ತಿದೆ ಸಾಕಾಗ್ತಿಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದು ನಿಮಗೆ ಗೊತ್ತಾಗುತ್ತೆ ಮಾಡ್ಬೇಕಾದ್ರೆ ಎಷ್ಟು ನೀರು ಹಾಕ್ಬೇಕು ಎಷ್ಟು ಬೇಯ್ಯಕ್ ಬೇಕದು ಅಂತ ತುಂಬ ನೀರಾಗಿ ಮಾಡ್ಕೊಬಾರ್ದು ಸ್ವಲ್ಪ ನೀರು ಹಾಕಬೇಕು ಟೊಮೆಟೊ ಬೇಯ್ದು ಬೆಂದು ಮೆತ್ತಿಗೆ ಟೊಮೆಟೊ ಸೊ ಅದಕ್ಕೋಸ್ಕರ నోడి ఈస్ సాకు అనసె సో ఇకే బేస్కో ఫుల్ ఆ నీరల్ే టటో బి ఫుల్ మెత్తక టేస్ట్ నమగూ చన నెక్స్ట్ నవీగా ఎస్ట్ రుచికి తస్తూ ఎస్ట్ ఉప్పు బో అసూ ఉప్పున్న సేస్కోతాదీ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ನೀವೆಲ್ಲ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ ಪ್ಲೀಸ್ ನೀವು ವೀಡಿಯೋ ನೋಡ್ತೀರಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ರೆಡ್ ಕಲರ್ ಬಟನ್ ಕಾಣುತ್ತಂದು ಸಬ್ಸ್ಕ್ರೈಬ್ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗ ಆಗುತ್ತೆ ಮತ್ತು ನನ್ನ ವೀಡಿಯೋ ನೋಟಿಫಿಕೇಷನ್ಸ್ಗಳು ನಿಮಗೆ ಬೇಕು ಅಂತ ಅಂದರೆ ಅಲ್ಲೊಂದು ಬೆಲ್ ಮಾರ್ಕ್ ಥರ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಆಗಿರಿ ನೆಕ್ಸ್ಟಿಗೆ ನಾನು ಧನ್ಯಾ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಧನ್ಯಾ ಪುಡಿನ ಆ್ಯಡ್ ಮಾಡ್ತಿದ್ದೀನಿ ಸಾಕು ಅಷ್ಟೇ ನೆಕ್ಸ್ಟು ನಾನಿದಕ್ಕೆ ಅಚ್ಕಾರದ ಪುಡಿನ ಹಾಕೊತಾ ಇದ್ದೆ ಹಾಕ್ ಹಾಕ್ಕೊತೀನಿ ಅದು ಅಷ್ಟೇ ಅದು ಒಂದು ಕ ಅರ್ಧ ಟೀ ಅಷ್ಟು ಸಾಕು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಉರಿಬಾರ್ದು ಯಾಕಂದರೆ ಸೀದೋದ್ರೆ ಸ್ಮೆಲ್ ಚೆನ್ನಾಗಿರಲ್ಲ ಮಸಾಗಳ ಮಸಾಲೆಗಳು ಸ್ವಲ್ಪ ಎಣ್ಣೆಲಿ ಹಂಗೆ ಡ್ರೈ ಆಗಂಗೆ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ತೀನಿ ಯಾಕಂದರೆ ಮಸಾಲೆ ಬೇಯಬೇಕು ಬೇಯಲಿಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ ಸೊ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ತುಂಬ ಬೇಡ ಅದು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ತಿದ್ದೀನಿ ಅದಾವಾಗ ಟೊಮೆಟೊ ಈರುಳ್ಳಿಗಳ ಜೊತೆ ಚೆನ್ನಾಗಿ ಬೇಯ್ಕೊಂಡು ಒಳ್ಳೆ ಟೇಸ್ಟ್ ನಮಗೆ ಕೊಡುತ್ತೆ ಓಕೆನಾ ಚೆನ್ನಾಗಿ ಈಗ ಬೇಯಿಸ್ಬೇಕು ಅದು ಕುದಿಬೇಕು ಕುದಿಯೋವರೆಗೂ ನಾನು ಹಾಗೆ ಬಿಡ್ತೀನಿ ಈ ಟೈಮಲ್ಲಿ ನಾವು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಈ ಟೈಮಲ್ಲಿ ಚೆಕ್ ಮಾಡ್ಕೋಬೇಕು ಏನಾರು ಉಪ್ಪು ಖಾರ ಏನಾರು ಕಡಿಮೆ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಬೇಕು ನಾನಿಲ್ಲಿ ಇವತ್ತು ಎಗ್ ಮಸ ಹೆಗ್ ಕರಿ ಮಾಡೋಕ್ಕೆ ಎರಡು ಮೊಟ್ಟೆನೂ ಬಳಸ್ತಿದ್ದೀನಿ ಸೊ ಎರಡು ಮೊಟ್ಟೆನೇ ಈ ಥರ ಒಡೆದು ಇಟ್ಕೊಂಡಿದ್ದೀನಿ ಹಿಂಗೆ ಕುದಿಯೋ ಟೈಮಲ್ಲಿ ಮೊಟ್ಟೆನ ಹಾಕಿ ಈ ಈಗ ನಾವು ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಮೊಟ್ ಮೊಟ್ಟೆನ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ತಕ್ಷಣ ನಾವು ತಿರುಗಬಾರ್ದು ಏನು ಮಾಡಬಾರ್ದು ಹಿಂಗೆ ಸ್ವಲ್ಪ ಅದು ಬಾಯ್ಲ್ ಆಗೋವರೆಗೂ ಹಾಗೆ ಬಿಟ್ಬಿಡೋಣ ನೋಡಿ ಬಾಯ್ಲ್ ಆಗ್ತಾ ಇದೆ ಏನು ಕೈಗೆ ಏನು ಇದು ಮಾಡೋದು ಬೇಡ ನಾವು ಹಂಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡೋಣ ನೋಡಿ ಈಗ ಟೂ ಮಿನಿಟ್ಸ್ ಆದಮೇಲೆ ನಾನು ಪ್ಲೇಟ್ ತೆಗ್ದಿದ್ದೀನಿ ಚೆನ್ನಾಗಿ ಬೆನ್ ಮೊಟ್ಟೆ ಬೆಂದಿದೆ ಇವಾಗ ನಾವೇನು ಮಾಡಬೇಕು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮ ಮಸಾಲಗಳ ಜೊತೆ ಕ್ಲೀನಾಗಿ ಮಿಸ್ ಮಿಕ್ಸ್ ಮಾಡಿ ಮೊಟ್ಟೆಗೆ ಚೆನ್ನಾಗಿ ಉರಿಬೇಕು ಇಲ್ಲಾಂದರೆ ಅದೊಂಥರ ಸ್ಮೆಲ್ ಬಂದು ಸ್ಮೆಲ್ಲು ತಿನ್ನೋಕ್ಕೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಮೊಟ್ಟೆ ಆ ಥರ ಸ್ಮೆಲ್ ಇದ್ದಾಗ ಸೊ ಚೆನ್ನಾಗಿ ಏನು ಮಾಡ್ಕೋಬೇಕಾಗುತ್ತೆ ಉರ್ಕೊಬೇಕಾಗುತ್ತೆ ಮೊಟ್ಟೆ ಚೆನ್ನಾಗಿ ಹುರಿದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಸಿ ಹಸಿ ಸ್ಮೆಲ್ ಇದ್ರೆ ತಿನ್ನೋಕ್ಕಾಗಲ್ಲ ಸೊ ಅದರಿಂದ ನಾನು ಚೆನ್ನಾಗೆ ಫ್ರೈ ಮಾಡ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡಿದ್ರೆ ನೋಡಿ ಫ್ರೈ ಆಗ್ತಾನೆ ಹಾಗೆ ಚೆನ್ನಾಗಿ ಮೊಟ್ಟೆನ ಹುರಿದಷ್ಟೋದ್ರೂ ಟೇಸ್ಟು ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ಇಷ್ಟೇ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು